ಈ ಅಯ್ಯವನು 20 ತಂದ್ರು ನಿಲ್ಸಿದ್ದ ನಿಲ್ಸದೇ ಇಲ್ಲ, ಬೆಳಗ್ಗೆ ನಿಲ್ಸಿದೆ ಸಾಯಂಕಾಲ ನಿಲ್ಸಿದ್ದ ನಿಲ್ಸದೇ ಇಲ್ಲ. ಬತ್ತಿ ನಾವೇ ದಾರಿ ಹೋಗ್ತಾ ನಾವೇ ನಾವು ನೀವು ಗಾಡಿ ಮಾಡಿದ್ರೆ ಅಲ್ಲಿ ಪೊಲೀಸ್ ಹೇಳ್ಕೊಂತಾನೆ ಹೇಳ್ಕೊಂಡು ಹೋಗ್ತಾರೆ, ಅಲ್ಲಿ ಇದು ಮಾಡ್ತಾರೆ ಬಿಡ್ತಾರೆ ಅಷ್ಟೇ. ಸಿಕ್ತಾ ಇಲ್ಲ ಯಾವ್ದು ಬರೋದ ಡಂಗು ಕಣ್ಣ ಡಂಗು ಡಂಗು ಮಾಡ್ತಾ ಏನ್ ಮಾಡಿಲ್ಲ ಅಭಿವೃದ್ಧಿ ಏನ್ ಮಾಡಿಲ್ಲ, ರೋಡ್ ರೋಡ್ ಮಾಡ್ಬಿಟ್ಟು ಇದು ಮಾಡೋಣ ಗಲ್ಟೆ ಮಾಡೋಣ ಅಷ್ಟೇ. ಪ್ರತಿಭಟನೆ ಎಲ್ಲ ಮಾಡಿದ್ರು ಕೂಡ ಇನ್ನೂ ಸಮಸ್ಯೆ ಅದೇ ರೀತಿ ಸುಮಾರು ಸಲ ಆಗಿದೆ. ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಬೆಳಿಗ್ಗೆ ಹೊತ್ತು ಬಂದರೆ ತುಂಬ ಸ್ಮೆಲ್ ಬರುತ್ತೆ ಸರ್, ಸುಮಾರು 2 ಅವರ್ ನೀವು ತಡ್ಕೊಳಕ್ಕಾಗಲ್ಲ, ತಿಂದು ತಿಂಡಿ ಎಲ್ಲ ವಾಂತಿ ಆಗ್ಬಿಡ್ತು. ಕೂಡ ಸ್ಥಳೀಯವಾಗಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಗಮನ ಹೋಗಿದೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ಸೊ ಯಾವ ರೀತಿ ಇದೆ ಇಲ್ಲಿ ಅಂತ, ವಾರ್ಡ್ ನಂಬರ್ 40 ನಾವು ಇದ್ದೀವಿ. ಬನ್ನಿ ಮಾತಾಡೋಣ ಸರ್. ನಮಸ್ತೆ. ನಮಸ್ಕಾರ ಸರ್. ಚಂದ್ರಶೇಖರ್ ಅಂತ. ಇಲ್ಲಿ ವಾಸನೆ ಇದು ಗೊಬ್ಬರ ಬೇಕಿತ್ತು. 24 ಗಂಟೆ ಯಾವಾಗ ನೋಡಿ ವಾಸನೆ ಬರ್ತಾ ಇದ್ದದೆ. ನಾವು ಏನು ಮಾಡಿದ್ರು ಗಾಡಿ ಮಾಡಿದ್ರೆ ಪೊಲೀಸ್ ಕರ್ಕೊಂಡು ಬಿಡ್ತಾನೆ, ಅದು ಗಾಡಿ ಮಾಡ್ತಾವ್ರೆ, ಇದು ಮಾಡ್ತಾವ್ರೆ ಸರ್, ಅವ್ರು ಸೋಮಶೇಖರ್ ಅಂತ, ಅದು ಇದು ಮಾಡ್ತಾವ್ರೆ ಸರ್. ಯಾರು ಯಾರು ಯಾರಣ ಇಲ್ಲಿ ಎಮ್ ಎಲ್ ಎ? ಏನು ಏನು ಕೆಲಸ? ಎಸ್ ಟಿ ಸೋಮಶೇಖರ್ ಅಂತ. ಹೌದಾ? ಹಾಂ, ಮೈಸೂರು ಮೈಸೂರು ಇದೆ ಗಮನಗಾರ ಅವರು. ಅವರು ಶಾಸಕರು, ಕಾಂಗ್ರೆಸ್ ಇಂದ ಗೆದ್ರು, ಮತ್ತೆ ಬಿಜೆಪಿ ಹೋಗವ್ರೆ. ಮೂರ್ಸಲಿ ಗೆದ್ದಾನೆ, ಈ ಸಲ ಕಾಂಗ್ರೆಸ್ ನೋಡ್ಬೇಕು, ಈ ಸಲ ಏನಾಯ್ತು ನೋಡ್ಬೇಕು. ಅವ್ನ ಹಣೆ ಬರ ಏನಾಯ್ತು ಗೊತ್ತಿಲ್ಲ ನಮ್ಗೆ ಅಷ್ಟೇ. ಈಗ ಕಸದ ಸಮಸ್ಯೆ ಅಂತ ಹೇಳ್ತಿದ್ದೀರಾ, ಶಾಸಕರ ಗಮನಕ್ಕೆ ತಂದ್ರೆ? ಅಯ್ಯೋ, ಅವ್ನ 20 ಸಲ ತಂದ್ರು ನಿಲ್ಸಿದ್ದ ನಿಲ್ಸದೇ ಇಲ್ಲ, ಬೆಳಿಗ್ಗೆ ನಿಲ್ಸಿದೆ ಸಾಯಂಕಾಲ ನಿಲ್ಸಿದ್ದಂದ್ರೆ ನಿಲ್ಸದೇ ಇಲ್ಲ. ಅವ್ನು ಬತ್ತಿ ನಾವೇ ದಾರಿ ಹೋಗ್ತಾ ನಾವೇ, ನಾವು ನೀವು ಗಾಡಿ ಮಾಡಿದ್ರೆ ಅಲ್ಲಿ ಪೊಲೀಸ್ ಹೇಳ್ಕೊಂತಾನೆ ಹೇಳ್ಕೊಂಡು ಹೋಗ್ತಾರೆ, ಅಲ್ಲಿ ಇದು ಮಾಡ್ತಾರೆ ಬಿಡ್ತಾರೆ ಅಷ್ಟೇ. ಯಾವುದು ಒಂದು ಪರಿಹಾರ ಸಿಗ್ತಾ ಇಲ್ಲ ಇಲ್ಲಿ? ಸಿಗ್ತಾ ಇಲ್ಲ ಯಾವುದನ್ನು. ಅವನು ಬರೋದ ಡಂಗು ಕಣ್ಣ, ಅವನು ಡಂಗು ಡಂಗು ಮಾಡ್ತಾನೆ ಅವನು. ಅಲ್ಲ, ಈ ಬಾರಿ ಕೂಡ ಇನ್ನೇನು ಎಲೆಕ್ಷನ್ ಬಂತು, ಇನ್ನೊಂದು 2 ತಿಂಗಳಲ್ಲಿ ಎಲೆಕ್ಷನ್ನು. ಸೊ ಏನು ಏನಂತೀರ ನೀವು? ನಾವು ಈ ಸಲ ಜಾಡಗುಡಿಗಿಂತ JDS ಅಂತ ಆಗ್ತಾ ಇದ್ವಿ ಈ ಸಲ. ಅವ್ನು ನಿಲ್ಸಿ ಅಂತ ಹೇಳೋಣ ನೋಡೋಣ ಅಂತ ಆಗೈತೆ. ಅಲ್ಲ, ಈಗ ಮೂರು ಸರಿ ಅಲ್ಲೇ ನಿಂತಿರು ಜೋರೇಗೌಡರು, ಮೂರು ಸರಿ 12,000 ಜನ, ಸ್ವಲ್ಪ ಮತ ಅಷ್ಟೇ, ಸ್ವಲ್ಪ ಮತ ಈ ಸಲ ನೋಡ್ಬೇಕು, ಈ ಸಲ ಏನಂತ ನೋಡ್ಬೇಕು. ಅವ್ನು ಗನ್ಸ ಏನಂತ ನೋಡ್ಬೇಕು. ಅವ್ನಿಗೆ ಸೋಮಶೇಖರ್ ಅವ್ರು ಬಿಜೆಪಿ ಇಂದ ಅವರೇ ಜನ ನನ್ನ ಕೆಲಸ, ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತಾರೆ. ಏನ್ ಮಾಡಲಿಲ್ಲ ಅಭಿವೃದ್ಧಿ, ಏನ್ ಮಾಡಿಲ್ಲ, ರೋಡ್ ರೋಡ್ ಮಾಡ್ಬಿಟ್ಟು ಇದು ಮಾಡೋಣ ಗಲ್ಟೆ ಮಾಡೋಣ ಅಷ್ಟೇ. ನೀನು ಊರೊಳಗೆ ಹೋಗಿ ನೋಡ್ರಿ ಏನಾಯ್ತು ಅಂತ, ಏನ್ ಒಂಚೂರು ಮಾಡಿರಿ ಊರೊಳಗೆ. ಇನ್ನು ಕಾಂಗ್ರೆಸ್ ಇಂದ ಕೂಡ ಅಭ್ಯರ್ಥಿ ಆಗ್ತಾವ್ರಿ ಇಲ್ಲಿ, ಕಾಂಗ್ರೆಸ್ ಅಭ್ಯರ್ಥಿ ಏನಂತೀರಿ ನೀವು? ಸೋಮಶೇಖರ್ಣ್ಣ ಅಲ್ಲ ಅಲ್ಲ, ಕಾಂಗ್ರೆಸ್ ಇಂದ ಕೂಡ ಬೇರೆ ಎಲ್ಲ ಬರಲಿಲ್ಲ ಈ ಕಡೆ, ರೂಪಾನವರು ಈ ಕಡೆ ನಮ್ಮ ಕಡೆ ಒಂದ್ಸಲನು ಬರಲಿ, ಈ ಕಡೆ ಬರಲಿಲ್ಲ ನೋಡಕ್ಕೆ. ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು ಈ ಸರಿ? ಈ ಸರಿ ಜವರಗೌಡ ಗೆಲ್ಬೇಕು ಅಂತ ನಾವು. ಯಾಕಣ ಜವರಗೌಡ ಗೆಲ್ಬೇಕು? ಅಪ್ಪ ಮೂಸರಿ ಸೋತವನೆ, ಈ ಸರಿ ನೋಡೋಣ ಹಾಕಲ್ಲ ಅಂತ ನಾವೆಲ್ಲ. ಅದಕ್ಕೆ ಸಮಸ್ಯೆ ಎಲ್ಲ ಸರಿ ಹೋಗ್ತದೆ, ಸರಿ ಮಾಡ್ತಾರೆ ಅಂತ, ಸರಿ ಮಾಡ್ತಾರಂತೆ ನೋಡೋಣ ಅಂತ ಅಂತದೆ. ಹಾಗಾದ್ರೆ ಈ ಸರಿ ಅವ್ರಿಗೆ ಓಟ್ ಸರಿ, ಅವ್ರಿಗೆ ಓಟ್. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಇದ್ದೀವಿ, ಬನ್ನಿ ಮಾತಾಡ್ಸೋಣ ಸರ್. ನಮಸ್ತೆ. ನಿಮ್ಮ ಹೆಸರು? ಶಿವಶಂಕರ್ ಸರ್. ಈಗ ಈ ಒಂದು ಕ್ಷೇತ್ರದ ಎಮ್ ಎಲ್ ಎ ಯಾರು ಸರ್? ಎಸ್ ಟಿ ಸೋಮಶೇಖರ್ ಗೌಡರು. ಹೇಗಿದ್ದಾರೆ ಶಾಸಕರು, ಕೆಲಸ ಮಾಡ್ತಾರ, ಸ್ಪಂದಿಸ್ತಾರ, ಯಾವ ರೀತಿ ಏನು ಅನ್ಸುತ್ತೆ ನಿಮಗೆ? ಈಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕಸದ ಫ್ಯಾಕ್ಟ್ರಿ ಒಂದು ಬಿಟ್ಟರೆ ಅದನ್ನ ಯಾರ ಕೈಲೂ ಮಾಡೋಕ್ಕಾಗಿಲ್ಲ ಇದುವರೆಗೂ. ಅದೊಂದು ಸ್ಮೆಲ್ಲು, ನೊಣಗಳು ತುಂಬ ಬರ್ತವೆ ಇಲ್ಲಿ. ಯಾಕಂದ್ರೆ ಎಲ್ಲ ಕಡೆಯಿಂದ ಕಸಗಳು ಬಂದು ಇದೇ ಇಲ್ಲೇ ಇದೇ ಏರಿಯಲ್ಲೇ ಡಂಪ್ ಆಗುತ್ತೆ. ಸಿಕ್ಕಾಬಿಡೆ ಸಮಸ್ಯೆ. ಅದೇ ವರ್ಷಗಟ್ಟಲೆ ನಾವು ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಸ್ಟ್ರೈಕ್ ಎಲ್ಲ ಮಾಡಿದ್ದು ಅವಾಗೆಲ್ಲ. ಅದೊಂದು ತೆಗೆದ್ರೆ ಈ ಕ್ಷೇತ್ರ ಉತ್ತಮ ಆಗುತ್ತೆ. ಶಾಸಕರಿಗೆ ಗಮನಕ್ಕೆ ತಂದಿದ್ರ ಈ ರೀತಿ ಇದೆ ಸಮಸ್ಯೆ, ಈ ರೀತಿ ಆಗ್ತಾ ಇದೆ ಅಂತ ಏನ್ ಹೇಳ್ತಾರೆ ಶಾಸಕರು? ಎಲ್ಲ ಹೇಳಿದ್ದಾರೆ. ಈಗ ಒಂದು ಲೆಟ್ರ್ ಕೊಟ್ಟಿದಾರಂತೆ CM ಸಾಹೇಬರಿಗೆ, ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೂರು ಸಾರಿ ಕೂಡ ಅವರೇ ಇಲ್ಲಿ ಎಮ್ ಎಲ್ ಎ ಆಗಿದ್ದವರು. ಸೊ ಕಸದ ಸಮಸ್ಯೆ ಹಂಗೆ ಇದೆ, ಯಾಕೆ ಗೊತ್ತಿಲ್ಲಪ್ಪ, ಅವ್ರಿಗೆ ಗೊತ್ತಿರ್ತದೆ. ಪ್ರತಿಭಟನೆ ಎಲ್ಲ ಮಾಡಿದ್ರು ಕೂಡ ಇನ್ನೂ ಸಮಸ್ಯೆ ಅದೇ ರೀತಿ ಇದೆ. ಸುಮಾರು ಸಲ ಆಗಿದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಕಸ ತುಂಬ ಬೆಳಿಗ್ಗೆ ಹೊತ್ತು ಬಂದರೆ ತುಂಬ ಸ್ಮೆಲ್ ಬರುತ್ತೆ ಸರ್, ಸುಮಾರು 2 ಅವರ್ ನೀವು ತಡ್ಕೊಳಕ್ಕಾಗಲ್ಲ, ತಿಂದು ತಿಂಡಿ ಎಲ್ಲ ವಾಂತಿ ಆಗ್ಬಿಡ್ತದೆ, ಆ ರೇಂಜ್ಗೆ ಸ್ಮೆಲ್ ಬರ್ತದೆ. ಸೊ ಯಾರು ಕೂಡ ಸ್ಥಳೀಯವಾಗಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಆಗಿದ್ರೆ ಗಮನ ಹೋಗಿದೆ, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಗಮನ ಇಲ್ಲದೆ ಯಾರು ಇರೋದಿಲ್ಲ, ಗಮನ ಹೋಗಿದೆ ಮಾಡ್ತಾರೆ. ನಿರ್ಲಕ್ಷ್ಯ ಅಂತ ಹೇಳಿ, ಇನ್ನೇನು ಚುನಾವಣೆ ಕೂಡ ಹತ್ರ ಬಂತು, ಎಲೆಕ್ಷನ್ ಎಲೆಕ್ಷನ್ಗೋಸ್ಕರ ಮಾಡ್ಬಾರ್ದು ಸರ್. ಈಗ ಜನಗಳು ಬದುಕಬೇಕಲ್ಲ,
ಒಂದು ವರ್ಷ ಏನಾಗಿದೆ ಅಂದರೆ ಮನೇಲಿ ಯುಗಾದಿಗೆ ಒಬ್ಬಟ್ಟು ತಟ್ಟಿದ್ರೆ ನೊಣಗಳು ಸಮೇತ ತಟ್ಟಿರೋದು ಈ ಏರಿಯಲ್ಲಿ, ನಾವಲ್ಲ ಇಲ್ಲಿ ಏರಿಯಲ್ಲಿ ಫುಲ್ಲು ಆ ಥರ ಪ್ರಾಬ್ಲಮ್ಗಳಾಗುತ್ತೆ. ಸೊ ಕಸದ ಫ್ಯಾಕ್ಟ್ರಿ ಒಂದು ಹೋದರೆ ಎಲ್ಲ, ಯಾಕೆಂದರೆ ಇದು ಫುಲ್ ರೆಸಿಡೆನ್ಷಿಯಲ್ ಏರಿಯಾ ಇರೋದ್ರಿಂದ ಕಸದ ಡಂಪಿಂಗ್ ಯಾರ್ಡು ವರ್ತ್ ಇಲ್ಲ ಅನಿಸುತ್ತೆ. ಇಲ್ಲಾಂದರೆ ಒಂದೊಂದು ಇದಕ್ಕೂ ವಾರ್ಡ್ಗೂ ಒಂದೊಂದು ಮಾಡಿಕೊಂಡು ಅಲ್ಲೇ ಅವ್ರವ್ರು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋ ಥರ ಮಾಡೋದು ಇನ್ನೂ ಉತ್ತಮ. ಅಲ್ಲ ಒಂದು ವಾರ್ಡಿಗೆ ಅಲ್ಲೇ, ಹಾಂ ಅವ್ರವ್ರ ವಾರ್ಡ್ಗೆ ಅವ್ರವ್ರು ಅಲ್ಲಲ್ಲೇ ಹಾಕೋ, ಬೇರೆ ವಾರ್ಡ್ ಇಲ್ಲಿ ಬರಬಾರ್ದು. ಆ ಥರ ಮಾಡಿಕೊಂಡು ಒಂದು ವಾರ್ಡ್ಗೆ ನಾಲ್ಕೈದು ಮಾಡಬೇಕಾಗುತ್ತಲ್ಲ, ಅಷ್ಟು ಕಸ ಬರ್ದು ಹಾಕ್ತೀವಿ ನಾವು. ಮನುಷ್ಯರು ಮಾಮೂಲಿ ಮನುಷ್ಯರಲ್ಲ, ಕಸ ಹಾಕೋದ್ರಲ್ಲಿ ಸ್ಪೆಷಲಿಸ್ಟ್ಗಳು. ಇದು ಯಾಕೆ ಬರುತ್ತೆ ಅಂತ ಕೇಳ್ತೀವಿ ಅಷ್ಟೇ. ನಾವೇ ಕಸ ತುಂಬ ಹಾಕ್ಬಿಟ್ಟು ನಾವೇ ಪ್ರಶ್ನೆ ಕೇಳೋದು ಸರಿ ಇಲ್ಲ. ಜೊತೆಗೇನಂದರೆ ಒಂದೊಂದು ವಾರ್ಡ್ಗೆ ಒಂದೊಂದು ಬೇರೆ ಬೇರೆ ಮಾಡಿಕೊಂಡು, ಇಲ್ಲ ಒಂದು ವಾರ್ಡ್ಗೆ ಐದಾರು ಬೇಕು ಅಂದರೆ ಐದಾರು ಮಾಡ್ಕೋಬೋದು ಅಲ್ವಾ. ವಾರ್ಡ್ ದೊಡ್ಡದಿತ್ತು ಅಂದರೆ ಐದಾರು ಮಾಡ್ಕೊಂಡು ಮಾಡ್ಬೋದು. ಇನ್ನು ಶಾಸಕರು ಕಾಂಗ್ರೆಸ್ನಲ್ಲಿ ಇದ್ದರು ಗೆದ್ದರು, ಮತ್ತೆ ಬಿ ಜೆ ಪಿಗೆ ಹೋದ್ರು ಬೈಲಕ್ಷ ಆಯ್ತು, ಅವಾಗೂ ಗೆದ್ದರು. ಅವ್ರವ್ರ ಚಾಯ್ಸ್ ಸರ್, ಅವ್ರವ್ರ ಚಾಯ್ಸ್. ಜನಗಳ್ಗೆ ಒಳ್ಳೇದು ಮಾಡಲಿ ಬಿಡಿ, ಗೆದ್ದರೆ ಒಳ್ಳೇದು ಮಾಡಲಿ, ಏನು ತೊಂದರೆ ಏನಿದೆ? ಯಾವ್ದ್ರಲ್ಲಿ ಇದ್ರೆ ಅಂತ ಜನಗಳು ಕೆಲಸ ಮಾಡುತ್ತಾನೆ ಮಾಡ್ತಾರೆ, ಮಾಡಲಿ ಬಿಡಿ. ಇನ್ನು ಈ ಕ್ಷೇತ್ರದ ಜನ ವ್ಯಕ್ತಿ ನೋಡಿ ಓಟ್ ಹಾಕ್ತಿದ್ದಾರೆ, ಪಕ್ಷ ನೋಡಿ ಓಟ್ ಹಾಕ್ತಿದ್ದಾರೆ? ಮೇಜರ್ ಯಾವ ಕ್ಷೇತ್ರದ ಜನ ಆದ್ರೂ ಸೆಂಟ್ರಲ್ ನೋಡ್ಕೊಂಡೇ ಮಾಡೋದು ಅಲ್ವಾ. ಕೆಲಸ ಮಾಡಿರ್ತಾರೆ, ಕೆಲಸ ಮಾಡೋ ನೋಡ್ಕೊಂಡು ಮಾಡಬೇಕು. ಸೆಂಟ್ರಲಲ್ಲಿ ಬಿ ಜೆ ಪಿ ಸರ್ಕಾರ ಇದೆ, ಏನನ್ಸುತ್ತೆ ನಿಮಗೆ? ರಾಜ್ಯದಲ್ಲೂ ಬಿ ಜೆ ಪಿ ಸರ್ಕಾರ ಇದೆ, ಬರೋ ಚಾನ್ಸಸ್ ಇದೆ ಸರ್, ಇದೆ ಇದೆ ಸರ್. ಏನಂದರೆ ನಿಮಗೆ ಬಿಟ್ವೀನ್ 18-25 ಏಜ್ ಗ್ರೂಪವ್ರು ತುಂಬ ಜನ ಇದ್ದಾರೆ ಈಗ, ಅವ್ರದನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ, ಹೋಗಿ ಕೇಳೋಕ್ಕೂ ಆಗಲ್ಲ, ಕೇಳಿರೋದು ಇಲ್ಲ. ಯಾಕೆ ಕೇಳಿದ್ರೆ ಉತ್ತರನೂ ಸಿಗಲ್ಲ, ಕರೆಕ್ಟಾ ಅಲ್ವಾ? ಅವ್ರು ಕಣ್ಣು ಮುಚ್ಕೊಂಡಾಗ್ತಾರೆ. ಹಾಗಾದರೆ 2023 ಯಶವಂತಪುರ ಕ್ಷೇತ್ರದ MLA ಸೋಮಶೇಖರ್ ಗೌಡ. ಇನ್ನು JDS ಅಭ್ಯರ್ಥಿ ಜೋರೇಗೌಡರ ಬಗ್ಗೆ ಏನು ಹೇಳ್ತೀರಾ ನೀವು? ಅವರು ಒಳ್ಳೆಯವರು, ಸೋಲ್ಸೇನಿಲ್ಲ, ಇಲ್ಲೆಲ್ಲ ಹಾಕಿದ್ದಾರೆ ಸರ್, ಇಲ್ಲೆಲ್ಲ ಅವ್ರಿಗೆ ಬಿದ್ದಿರೋದು ಒಟ್ಟು, ಇಲ್ಲೇನು ತೊಂದರೆ ಆಗಿಲ್ಲ ಅವ್ರಿಗೆ. ತೊಂದರೆ ಆಗಿರೋದು ಮುಂದಕ್ಕೆ, ಇದು ಕ್ಷೇತ್ರ ತುಂಬ ದೊಡ್ಡದಲ್ವಾ, ಓಡಾಡೋಕ್ಕಾಗಿರಲ್ಲ, ಸಮಸ್ಯೆಗಳು ಸಾವಿರ ಇರ್ತವೆ ಎಲ್ಲರಿಗೂ, ಅವ್ರವ್ರಿಗೆ ಅವ್ರವ್ರದೇ ಸಮಸ್ಯೆ. ಇನ್ನು JDS-ನವ್ರು ಹೇಳ್ತಾವ್ರೆ, JDS ಬಾವುಟ ಆರಿಸ್ತೀವಿ ಈ ಬಾರಿ, ನಮ್ಮನ್ನು ಅಲ್ಪಮತದಿಂದ ಏನೋ ಸೋಲಿಸ್ಬಿಟ್ರು ಜನ ಈ ಸರಿ ಗೆಲ್ಸ್ತಾರೆ, ನೀವೇನು ಹೇಳ್ತೀರಾ? ಮಾಡಲಿ ಸರ್, ಒಳ್ಳೇದು ಮಾಡಿದ್ರೆ ಒಳ್ಳೇದು. ಇಲ್ಲ ಸರ್, ಗೊತ್ತಿಲ್ಲ, ಡೌಟು. ಯಾಕೆಂದರೆ ನ್ಯಾಷನಲ್ ಪಾರ್ಟಿ ಒಂದಿರಬೇಕಾದ್ರೆ ಇದು ಸ್ವಲ್ಪ ಲೇಟಾಗಿ ರಿಯಾಕ್ಷನ್ ಬೇರೆ ಬಂದಿದೆ ಅವ್ರದ್ದು. ಸೊ ಆ್ಯಕ್ಷನ್ ಇಲ್ಲ, ಆ್ಯಕ್ಷನ್ ಕಮ್ಮಿ ಇರೋದ್ರಿಂದ ಗ್ಯಾರಂಟಿ ಇಲ್ಲ ನನಗೆ ಗೊತ್ತಿರೋಂಗೆ. ಯಾಕೆಂದರೆ ಪಾಪ ಅವ್ರಿಗೂ ತೊಂದರೆ ಇದೆ, ಮಾಡ್ಬೋದಾಗಿತ್ತು, ಲೇಟಾಗಿ ಇಳಿದ್ರು ರಂಗಕ್ಕೆ. ಇನ್ನು ಕೋವಿಡ್ ಸಂದರ್ಭ ಎಲ್ಲರಿಗೂ ಬಿಸ್ನೆಸ್ ಇರಲಿಲ್ಲ, ವ್ಯಾಪಾರ ಇರಲಿಲ್ಲ, ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು. ಆ ಟೈಮ್ನಲ್ಲಿ ಶಾಸಕರು ಯಾವ ರೀತಿ ಕೆಲಸ ಮಾಡಿದ್ರು? ಮಾಡಿದ್ದಾರೆ ಸರ್, ಎಲ್ಲರೂ ಮಾಡಿದ್ದಾರೆ. ಏ ಎಲ್ಲರೂ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆ ಥರ ಎಲ್ಲರಿಗೂ ಹಂಚಿದ್ದಾರೆ, ಎಲ್ಲರಿಗೂ ಮಾಡಿದ್ದಾರೆ, ಟೈಮಿಗೆ ಸರಿಯಾಗಿ ಮಾಡಿದ್ದಾರೆ. ಆ ಟೈಮಲ್ಲಿ ಯಾರು ಏನು ತೊಂದರೆ ಇಲ್ಲ ಬಿಡಿ ಸರ್, ಈ ಏರಿಯಾ ಏನು ಸಮಸ್ಯೆ ಇಲ್ಲ. ಆ ಥರದ್ರಲ್ಲಿ ಏರಿಯಾ ಒಂದೇ ಸಮಸ್ಯೆ, ಕಸದ ಫ್ಯಾಕ್ಟ್ರಿ ಒಂದೇ, ಇನ್ನೇನೂ ಇಲ್ಲ ಸಮಸ್ಯೆ ಆ್ಯಕ್ಚುಲಾಗಿ. ಕಾಂಗ್ರೆಸ್ ಅಭ್ಯರ್ಥಿ ನಿಲ್ತಾ ಇದ್ದಾರೆ, ಭಾವನ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ನೀವೇನು ಹೇಳ್ತೀರಾ? ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಅಲ್ಲ. ಬಂದಿದ್ರ ಏನಾದರೂ ಇಲ್ಲ? ಇಲ್ಲ ಏನಿಲ್ಲ, ಇಲ್ಲ. ಹಾಗಾದ್ರೆ ಈ ಬಾರಿ ಯಶವಂತಪುರ ಕ್ಷೇತ್ರದ MLA ಸೋಮಶೇಖರ್ ಗೌಡ.